ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಜಿಲ್ಲಾಡಳಿತದ ವತಿಯಿಂದ ಜಿಲ್ಲೆಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ನಡೆಯಿತು ಸನ್ಮಾನ ಕಾರ್ಯ. ಜಿಲ್ಲಾ ಪಂಚಾಯತ್ ಕಾನ್ಫರೆನ್ಸ್ ಅಲ್ಲಿ ನಡೆದ ಕಾರ್ಯಕ್ರಮ. ಸಚಿವ ಅಹಮದ್ ದೇವರ್ಕೋವಿಲ್ ಉದ್ಘಾಟನೆ. ಎಟಿಎಂ ಕೇಂದ್ರಗಳಿಗೆ ಹಣ ಸಾಗಿಸುತ್ತಿದ್ದ ವಾಹನ ಬೈಕ್ಗೆ ಡಿಕ್ಕಿ. ಸ್ಥಳದಲ್ಲೇ ದುರಂತ ಅಂತ್ಯ ಕಂಡ ಬೈಕ್ ಸವಾರ. ಮಂಜೇಶ್ವರದ ಉದ್ಯಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯಿತು ದುರ್ಘಟನೆ. ಜಿಲ್ಲೆಯಲ್ಲಿ ಪ್ರಸ್ತುತ 30,685 ಮಂದಿ ನಿಗಾದಲ್ಲಿ. ಈವರೆಗೆ ಒಟ್ಟು 70,315 ಮಂದಿಗೆ ಕೋವಿಡ್ ಪಾಸಿಟಿವ್. ಬೆಲ್ ಇಎಂಎಲ್ ಕಂಪನಿಯನ್ನು ರಾಜ್ಯ ಸರ್ಕಾರ ಸ್ವಾಧೀನಪಡಿಸುವ ಪ್ರಕ್ರಿಯೆ ಚುರುಕುಗೊಳಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಶಾಸಕ ಎನ್ಎನ್ ಎಲ್ಲಿಕ್ಕನ್ನು ಲಿಖಿತ ಮನವಿ. ಕಂಪನಿಯನ್ನು ಪುನರ್ ನವೀಕರಿಸಿ ನೌಕರರು ಕಳೆದುಕೊಂಡ ಎಲ್ಲಾ ಸೌಲಭ್ಯಗಳನ್ನು ನೀಡಲು ಮನವಿಯಲ್ಲಿ ಉಲ್ಲೇಖ. ರಾಣಿಪುರ ಭಾಗಗಳಲ್ಲಿ ಕಾಡಾನೆ ಹಾವಳಿ ಮತ್ತೆ ಪ್ರತ್ಯಕ್ಷ. ಹಲವು ವರ್ಷಗಳಿಂದ ಆನೆಗಳ ದಾಂಧಲೆ ತಡೆಗಟ್ಟಲು ಅರಣ್ಯಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ ರೈತರು. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯಲ್ಲಿ ಇದೀಗ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಯಾಗುತ್ತಿದ್ದು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದೆಂದು ರಾಜ್ಯ ಬಂದರು ಹಾಗೂ ಪುರಾತತ್ವ ಇಲಾಖೆ ಸಚಿವ ಅಹಮದ್ ದೇವರ್ಕೋವಿಲ್ ಹೇಳಿದ್ದಾರೆ. ಜಿಲ್ಲಾಡಳಿತ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಚಿವರು ಮಾತನಾಡುತ್ತಿದ್ದರು. ಜಿಲ್ಲಾ ಪಂಚಾಯತ್ನ ಮುಂದಾಳತ್ವದಲ್ಲಿ ಜಿಲ್ಲೆಯಿಂದ ಆಯ್ಕೆಗೊಂಡ ಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಿತು. ಸಮಾರಂಭವನ್ನು ರಾಜ್ಯ ಬಂದರು ಹಾಗೂ ಪುರಾತತ್ವ ಇಲಾಖೆ ಸಚಿವ ಅಹಮದ್ ದೇವರ್ ಕೋವಿಲ್ ಉದ್ಘಾಟಿಸಿ ಮಾತನಾಡಿದರು. കാസർഗോഡിന്റെ വികസനവുമായി ബന്ധപ്പെട്ട് ഒരുപാട് ചിന്തകൾ പലപ്പോഴായി എൻ്റെ മനസ്സിലൂടെ കടന്നു പോകാറുണ്ട്. ഒരുപാട് സ്ഥാപനങ്ങൾക്ക് വന്നു ചേരാനുള്ള പശ്ചാത്തല സൗകര്യമുള്ള പ്രദേശങ്ങളാണ് കാസർഗോഡിന്റെ പല ഭാഗവും. നല്ല ഏക്കറകണക്കിന് വിസ്തൃതിയുള്ള കുന്നിൻ പ്രദേശങ്ങൾ ഇവിടെയുണ്ട്. അതോടൊപ്പം ഒരു ഗവൺമെന്റ് ഇല്ലാതെ തന്നെ ആവശ്യമായി വന്നാൽ എന്തും ഉണ്ടാക്കാൻ കഴിയുന്നത്ര സമ്പന്നത കൂടെ ഉള്ള ഒരു പ്രദേശമാണ് കാസർഗോഡ്. നമുക്ക് ഗവൺമെന്റിനും സ്വകാര്യ വ്യക്തികൾക്കും ചേർന്നുകൊണ്ട് PPP വ്യവസ്ഥയിലോ മറ്റോ ആരംഭിക്കാവുന്ന ഒരുപാട് പദ്ധതികൾ ഈ കാസർഗോഡിന് വേണ്ടി ഒന്നിച്ചിരുന്ന് ആലോചിച്ച് വിഭാവനം ചെയ്യേണ്ടതുണ്ട്. പണ്ട് കാലങ്ങളിലൊക്കെ തെക്കൻ ജില്ലകളിൽ നിന്നുള്ള ചില ആളുകളെ സ്ഥലം മാറ്റാൻ വിക്ഷേപിക്കുന്ന ഒരു സ്ഥലമായി കാസർഗോഡിനെ ഉപയോഗപ്പെടുത്താറുണ്ട് എന്നൊരു ദുഃഖസത്യമാണ്. ഉദ്യോഗ മേഖലകളിൽ ഒരുപാട് ഒഴിവുകൾ ഇവിടെ ഉണ്ട് എന്നാണ് ഞാൻ മനസ്സിലാക്കുന്നത്. ആശുപത്രികളിലും ഡോക്ടർമാരുടെയും നേഴ്സുമാരുടെയും കുറവുകളുണ്ട് എന്ന് എനിക്ക് മനസ്സിലാക്കാൻ സാധിച്ചു. ഞാൻ ഇന്നലെ തന്നെ ആരോഗ്യമന്ത്രിയുമായി ബന്ധപ്പെട്ടിരുന്നു. അടിയന്തരമായി കാസർഗോട്ട് മെഡിക്കൽ കോളേജിൽ ആവശ്യമായ ഡോക്ടർമാരെയും അതുപോലെ നേഴ്സുമാരെയും എത്തിക്കേണ്ട ആവശ്യകതയെക്കുറിച്ച് ബന്ധപ്പെടുകയും അതിന് വേണ്ട കാര്യങ്ങൾ ചെയ്യാമെന്ന് ആരോഗ്യമന്ത്രി ഉറപ്പ് നൽകുകയും ചെയ്തിട്ടുണ്ട്. ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಆಯ್ಕೆಯಾದ ಪ್ರತಿನಿಧಿಗಳಾದ ಎಕೆಎಂ ಅಶ್ರಫ್, ಎನ್ಎನ್ ಎಲ್ಲಿಕುನ್ನು, ಸಿಎಚ್ ಕುಂಜಂಬು, ಇ ಚಂದ್ರಶೇಖರ್ನ ಹಾಗೂ ಎಂ ರಾಜಗೋಪಾಲನ್ ಅವರನ್ನು ಸನ್ಮಾನಿಸಲಾಯಿತು. ಜತೆಗೆ ಜಲ ಸಂರಕ್ಷಣಾ ಚಟುವಟಿಕೆಗಳಿಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರನ್ನು ಕೂಡ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ನಡೆಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಲ್ಪಸಂಖ್ಯಾತ ಅನುಪಾತ ರದ್ದುಗೊಳಿಸಿದ ಹೈಕೋರ್ಟ್ ಆದೇಶ ವಾಸ್ತವಿಕತೆಗೆ ತಕ್ಕುದಲ್ಲವೆಂದು ಐಎನ್ಎಲ್ ರಾಜ್ಯ ಕಾರ್ಯದರ್ಶಿ ಕಾಸಿಂ ಇರ್ಕೂರ್ ಹೇಳಿದ್ದಾರೆ. ಇದರ ವಿರುದ್ಧ ಸರ್ಕಾರ ಮೇಲ್ಮನವಿ ಸಲ್ಲಿಸಬೇಕೆಂಬುದು ಐಎನ್ಎಲ್ ನಿಲುವಾಗಿದೆ. ಈ ಬಗ್ಗೆ ಎಲ್ಡಿಎಫ್ ಒಕ್ಕೂಟದಲ್ಲಿ ವಿಷಯ ಪ್ರಸ್ತಾಪಿಸುವುದಾಗಿ ಅವರು ತಿಳಿಸಿದ್ದಾರೆ. ഈ അടുത്ത കാലഘട്ടത്തിൽ ന്യൂനപക്ഷങ്ങളുടെ ഏത് ന്യൂനപക്ഷങ്ങളാണ്, അതുപോലെ തന്നെ പിന്നോക്ക അധസ്ഥിത വിഭാഗത്തിന്റെ കാര്യത്തിൽ സഖാവി പിണറായി വിജൻ ഗവൺമെന്റ് സ്വീകരിക്കുന്ന നിലപാട് വളരെ പോസിറ്റീവാണ്, വളരെ ക്രിയാത്മകമാണ് എന്ന കാര്യത്തിൽ സംശയമില്ല. അവധാനത്തിലുള്ള തീരുമാനം ഉണ്ടാവും. കോടതിയുടെ ഭാഗത്തു നിന്നുണ്ടായ അവധാനത വേണ്ടത്ര ഇല്ലാത്ത വിധിക്കെതിരെ അപ്പീൽ പോകാന്നുള്ളതാണ് ഏറ്റവും ഉചിതമായ മാർഗമെന്ന് ഞങ്ങൾ മനസ്സിലാക്കും. ഒരു നിർദ്ദേശം ഞങ്ങൾ ആലോചിച്ച് വെക്കും. കാരണം പാർട്ടി ഒരു ഘടകകക്ഷിയാണ്. ആ നിലക്ക് തന്നെ ഗവൺമെന്റിന്റെ മുമ്പിൽ ഒരു നിർദ്ദേശം വെക്കുന്ന സമയത്ത് മൊത്തത്തിലുള്ള തീരുമാനത്തിന്റെ ഭാഗമായി. ಎಟಿಎಂ ಕೇಂದ್ರಗಳಿಗೆ ಹಣ ಸಾಗಿಸುತ್ತಿದ್ದ ವಾಹನವೊಂದು ಬೈಕೊಂದಕ್ಕೆ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಮಂಜೇಶ್ವರದ ಉದ್ಯಾವರ 10ನೇ ಮೈಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಕುಂಜತ್ತೂರು ಕುಚ್ಚಿಕಾಡ್ ನಿವಾಸಿ ಶಿವಾನಂದ ಎಂಬವರ ಪುತ್ರ ವೆಲ್ಡಿಂಗ್ ಕಾರ್ಮಿಕನೂ ಆಗಿರುವ ಸುಧೀರ್ ಸಾವನ್ನಪ್ಪಿದ ದುರ್ದೈವಿ.
ಎಟಿಎಂ ಸೆಂಟರ್ಗಳಿಗೆ ಹಣ ಸಾಗಾಟ ಮಾಡುತ್ತಿದ್ದ ವಾಹನವೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತದಲ್ಲಿ ಸವಾರ ಸ್ಥಳದಲ್ಲೇ ಧಾರಣವಾಗಿ ಮೃತಪಟ್ಟ ಘಟನೆ ಮಂಜೇಶ್ವರ ಉದ್ಯಾವರದ 10ನೇ ಮೈಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಕುಂಜತ್ತೂರಿನ ಕುಚ್ಚಿಕಾಡು ನಿವಾಸಿ ಶಿವಾನಂದ ಎಂಬವರ ಪುತ್ರ ವೆಲ್ಡಿಂಗ್ ಕಾರ್ಮಿಕನೂ ಆಗಿರುವ 36 ವರ್ಷ ಪ್ರಾಯದ ಸುಧೀರ್ ಮೃತ ದುರ್ದೈವಿ. ಕಾಸರಗೋಡು ಭಾಗದಿಂದ ತಲಪ್ಪಾಡಿ ಕಡೆ ಹೋಗುತ್ತಿದ್ದ ಬ್ಯಾಂಕ್ ಕರ್ತವ್ಯದ ವಾಹನಕ್ಕೆ ಎದುರಿನಿಂದ ಆಗಮಿಸಿದ ಬೈಕ್ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಅಪಘಾತದ ತೀವ್ರತೆಗೆ ಬೈಕ್ ಸಂಪೂರ್ಣವಾಗಿ ನೊಚ್ಚುಗುಜ್ಜಾಗಿದೆ. ಘಟನಾ ಸ್ಥಳದಲ್ಲೇ ಸವಾರ ಸಾವನ್ನಪ್ಪಿರುವುದಾಗಿ ಸ್ಥಳೀಯ ನಿವಾಸಿಗಳು ಮಾಹಿತಿ ನೀಡಿದ್ದಾರೆ. ತಕ್ಷಣ ಸವಾರನನ್ನು ಆಸ್ಪತ್ರೆಗೆ ಸಾಗಿಸಿ ಸಾವು ಖಚಿತವಾದ ಹಿನ್ನೆಲೆಯಲ್ಲಿ ಮಂಗಲ್ಪಾಡಿ ಶವಾಗಾರಕ್ಕೆ ಕರೆದೊಯ್ಯಲಾಯಿತು. ಮಂಜೇಶ್ವರ ಪೊಲೀಸರು ಸ್ಥಳಕ್ಕಾಗಮಿಸಿ ತನಿಖೆ ಕೈಗೊಂಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜಿಲ್ಲೆಯಲ್ಲಿ ಪ್ರಸ್ತುತ 30,685 ಮಂದಿ ನಿಗಾದಲ್ಲಿದ್ದಾರೆ. ಈವರೆಗೆ ಒಟ್ಟು 70,315 ಮಂದಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಈ ಕುರಿತು ಒಂದು ವರದಿ. ಜಿಲ್ಲೆಯಲ್ಲಿ ಲಾಕ್ಡೌನ್ ಮುಂದುವರಿಯುತ್ತಿರುವ ಈ ಸಂದರ್ಭದಲ್ಲಿ ಸದ್ಯ 30,685 ಮಂದಿ ನಿಗಾದಲ್ಲಿದ್ದಾರೆ. ಈ ಪೈಕಿ 29,465 ಮಂದಿ ಮನೆಗಳಲ್ಲೂ, 1,220 ಮಂದಿ ಸಾಂಸ್ಥಿಕವಾಗಿಯೂ, ಹೊಸದಾಗಿ 1,922 ಮಂದಿ ನಿಗಾ ಪ್ರವೇಶಿಸಿದ್ದಾರೆ. 2,006 ಮಂದಿ ಕಳೆದ ದಿನ ತಮ್ಮ ನಿಗಾ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 70,315 ಮಂದಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಈವರೆಗೆ ಒಟ್ಟು 62,634 ಮಂದಿಗೆ ಕೋವಿಡ್ ನೆಗೆಟಿವ್ ಆಗಿದೆ. ಪ್ರಸ್ತುತ 7,177 ಮಂದಿ ಕೋವಿಡ್ ಚಿಕಿತ್ಸೆಯಲ್ಲಿದ್ದಾರೆ. ಕೋವಿಡ್ ಸಂಬಂಧ ಕಾಸರಗೋಡು ಜಿಲ್ಲೆಯಲ್ಲಿ ಕಳೆದ ದಿನ 4 ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 143. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೆಲ್ ಎಂಎಲ್ ಕಂಪನಿಯ ಷೇರುಗಳನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದ ಬೆನ್ನಲ್ಲಿ ಕಂಪನಿಯನ್ನು ಸ್ವಾಧೀನಪಡಿಸುವ ಪ್ರಕ್ರಿಯೆ ಚುರುಕುಗೊಳಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಶಾಸಕ ಎನ್ಎನ್ ಎಲ್ಲಿಕುನು ಲಿಖಿತ ಮನವಿ ಸಲ್ಲಿಸಿದ್ದಾರೆ. ನೌಕರರು ಕಳೆದುಕೊಂಡ ಎಲ್ಲ ಸೌಲಭ್ಯಗಳನ್ನು ಕಂಪನಿಯನ್ನು ಪುನರ್ ನವೀಕರಿಸಿ ಪುನಃ ನೀಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಜಿಲ್ಲೆಯ ಸಾರ್ವಜನಿಕ ವಲಯ ಸಂಸ್ಥೆಯಾದ ಬೆಲ್ ಇಎಂಎಲ್ ಕಂಪನಿಯ 51% ಷೇರುಗಳನ್ನು ಕೇರಳ ಸರ್ಕಾರಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕಂಪನಿಯನ್ನು ಹಿಂಪಡೆಯುವ ಪ್ರಕ್ರಿಯೆ ಚುರುಕುಗೊಳಿಸಬೇಕೆಂದು ಆಗ್ರಹಿಸಿ ಕೃಷಿ ಹಾಗೂ ಕಾನೂನು ಇಲಾಖೆ ಸಚಿವ ಪಿ ರಾಜೀವ್ ಅವರಿಗೆ ಶಾಸಕ ಎನ್ಎನ್ ಎಲಿಕುನ್ನು ಮನವಿ ಸಲ್ಲಿಸಿದ್ದಾರೆ. ಬೆಲ್ ಇಎಂಎಲ್ ಕಂಪನಿಯ 51% ಷೇರುಗಳನ್ನು ಸ್ವಾಧೀನಪಡಿಸಲು ರಾಜ್ಯ ಸರ್ಕಾರವು 2017 ತೀರ್ಮಾನ ಕೈಗೊಂಡಿತ್ತು. 2019 ಸೆಪ್ಟೆಂಬರ್ 7 ಆದೇಶ ಹೊರಡಿಸಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಅನುಮತಿ ನೀಡದೇ ಇದ್ದುದರಿಂದ ಸ್ವಾಧೀನ ಪ್ರಕ್ರಿಯೆ ವಿಳಂಬಗೊಂಡಿತ್ತು. ಈ ಮಧ್ಯೆ ಕಂಪನಿಯಲ್ಲಿ ಉತ್ಪಾದನೆ ಸ್ಥಗಿತಗೊಂಡಿರುವುದರಿಂದ ಕಾರ್ಮಿಕರು 2.5 ವೇತನ ಲಭಿಸದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಕಂಪನಿಯನ್ನು ಕಳೆದ 14 ಮುಚ್ಚಲಾಗಿದೆ. ಕಂಪನಿ ಸ್ವಾಧೀನಪಡಿಸುವ ಪ್ರಕ್ರಿಯೆ May 31 ಮುಂಚಿತವಾಗಿ ಪೂರ್ಣಗೊಳಿಸಬೇಕೆಂಬ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಷೇರು ಹಸ್ತಾಂತರಕ್ಕೆ ಅನುಮತಿ ನೀಡಿರುವುದಾಗಿ 2021 May 11 ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ನೌಕರರು ಕಳೆದುಕೊಂಡ ಎಲ್ಲ ಸೌಲಭ್ಯಗಳನ್ನು ಮತ್ತೆ ನೀಡಲು, ಕಂಪನಿಯನ್ನು ನವೀಕರಿಸಿ ಹೆಚ್ಚುವರಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಅಸ್ತಿತ್ವದಲ್ಲಿರುವ ಕಾರ್ಮಿಕರನ್ನು ಸಂರಕ್ಷಿಸಲು ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಜನಪ್ರತಿನಿಧಿಗಳ, ಕಾರ್ಮಿಕರ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಶಾಸಕರು ತಮ್ಮ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಮಲೆನಾಡಾದ ರಾಣಿಪುರದಲ್ಲಿ ಕಾಡಾನೆ ಹಾವಳಿ ಮತ್ತೆ ಎದುರಾಗಿದೆ. ಹಲವು ವರ್ಷಗಳಿಂದ ಈ ರೀತಿ ಆನೆಗಳು ದಾಂಧಲೆ ನಡೆಸುತ್ತಿರುವುದನ್ನು ತಡೆಗಟ್ಟಲು ಅರಣ್ಯಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಕಾಸರಗೋಡಿನ ಮಲೆನಾಡ ಭಾಗವಾದ ರಾಣಿಪುರದಲ್ಲಿ ಕಾಡಾನೆ ಹಾವಳಿ ಮತ್ತೆ ಎದುರಾಗಿದೆ. ಕರ್ನಾಟಕದ ಕಾಡಿನಿಂದ ಆನೆಗಳ ಹಿಂಡು ಆಗಮಿಸಿ ವರ್ಷಗಳಿಂದ ದಾಂಧಲೆ ನಡೆಸುತ್ತಿರುವುದನ್ನು ತಡೆಯಲು ಅರಣ್ಯ ಇಲಾಖಾಧಿಕಾರಿಗಳು ಯಾವುದೇ ಕ್ರಮ ಸ್ವೀಕರಿಸಿಲ್ಲವೆಂದು ರೈತರು ಹೇಳುತ್ತಾರೆ. ಕಾಡಾನೆಯ ಹಾವಳಿಯಿಂದ ಕಷ್ಟ ಅನುಭವಿಸುವ ರೈತರ ದೂರುಗಳ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ರೈತರು ದೂರಿದ್ದಾರೆ. ഒരു ചിലപ്പോൾ 6 കുടുംബവും ചിലപ്പോൾ 1 കുടുംബവും അങ്ങനെ ഭയങ്കര ഇതാണ്, ശല്യമാണ്. ഇപ്പോൾ വന്ന് വന്ന് വീട്ടിൻ്റെ അടുത്ത് വീട്ടിലോട്ട് വരെ എത്തിക്കഴിഞ്ഞിരിക്കുക. ಮನೆ ಬಾಗಿಲಿಗೆ ಬಂದು ಆನೆಗಳು ಬೆಳೆಗಳನ್ನು ಹಾನಿಗೊಳಿಸುತ್ತಿರುವುದು ಆರಂಭವಾಗಿ ವಾರಗಳು ಕಳೆದಿವೆ. ಕರ್ನಾಟಕದ ಅರಣ್ಯದ ಗಡಿಗೆ ತಾಗಿಕೊಂಡಿರುವ ರಾಣಿಪುರ ಭಾಗದಲ್ಲಿ ಈ ಅವಸ್ಥೆಯಿದೆ. ಪ್ರತಿ ಹೊಲಗಳಲ್ಲಿ ಆನೆಗಳು ಮೆಟ್ಟಿ ನಾಶಗೊಳಿಸಿದಂತಹ ತೆಂಗು ಬಾಳೆಗಳನ್ನು ಕಾಣಬಹುದು. ಕಳೆದ ವರ್ಷ ಮೊದಲು 300 ತೋದಲ್ಲಿ ಒಂದು ತೆಂಗಿನ ತೈಕ್ಕೆ ವೆಚ್ಚಿಟ್ಟು ನಮ್ಮ 42 ತೆಂಗು ವೆಚ್ಚಾಯಿರುನು.
ഈ തെങ്ങ് എല്ലാം പറിച്ച് കളഞ്ഞു. പിന്നെ അതേപോലെ കവുങ്ങും തൈ കഴിഞ്ഞതിന് മുമ്പത്തെ വർഷം ഇരിയൽ പോയിട്ട് തൈ കൊണ്ടുവന്നിട്ട് അതും ഏകദേശം ഒടിച്ച് കളഞ്ഞു. അതൊന്നും നമ്മൾ നഷ്ടപരിഹാരം കഴിഞ്ഞാലും കൊടുത്തിട്ട് നമുക്ക് ഇതുവരെ ഒരു നഷ്ടവും കിട്ടിയിട്ടില്ല. ಅರಣ್ಯಗಳ ಗಡಿಭಾಗದಲ್ಲಿ ಸೋಲಾರ್ ತಂತಿ ಬೇಲಿ ಇಲ್ಲದಿರುವುದೇ ಕಾಡಾನೆಯ ಜನವಸ್ತಿ ಭಾಗಗಳಿಗೆ ತಲುಪಲು ಸುಲಭವಾಗುತ್ತಿವೆ. ರಾಣಿಪುರದ ಅರಣ್ಯ ಭಾಗದ ಪಂದಿಕಲ್ಲು ಪೆರ್ದಡಿ ಭಾಗಗಳಲ್ಲಾಗಿ 4 ಕಿಲೋಮೀಟರ್ ದೂರದವರೆಗೆ ಯಾವುದೇ ಬೇಲಿಯಾಗಲಿ ತಡೆಗೋಡಿಯಾಗಲಿ ಇಲ್ಲ. ಇದು ಆನೆಗಳು ಜನವಸ್ತಿ ಪ್ರದೇಶಗಳಿಗೆ ಬಂದು ದಾಂಧಲೆ ನಡೆಸಲು ಸುಲಭವಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಹಿರಿಯ ಸೋಷಿಯಲಿಸ್ಟ್ ನಾಯಕ ಮಾಜಿ ಕೇಂದ್ರ ಸಚಿವರೂ ಆಗಿದ್ದ ಎಂಪಿ ವೀರೇಂದ್ರ ಕುಮಾರ್ ರವರ ಮೊದಲ ಸಂಸ್ಮರಣಾ ವರ್ಷಾಚರಣೆಯನ್ನು ಕಾಂಜಂಗಾಡಲ್ಲಿ ಆಚರಿಸಲಾಯಿತು. ಕಾಂಜಂಗಾಡ್ನ ಕೋವಿಲ್ ಸ್ಟೋರಲ್ಲಿರುವ ಕೆ ಚಂದ್ರಶೇಖರ ಸ್ಮಾರಕ ಮಂದಿರದಲ್ಲಿ ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಬಹಳ ಸರಳವಾಗಿ ಕಾರ್ಯಕ್ರಮ ನಡೆಯಿತು. ಹಿರಿಯ ಸೋಷಿಯಲಿಸ್ಟ್ ನಾಯಕ ಮಾಜಿ ಕೇಂದ್ರ ಸಚಿವರು ರಾಜಕೀಯ ಸಾಮಾಜಿಕ ಸಾಹಿತ್ಯ ಕ್ಷೇತ್ರಗಳ ನಾಯಕರೂ ಆಗಿದ್ದ ಎಂಪಿ ವೀರೇಂದ್ರ ಕುಮಾರ್ ರವರ ಮೊದಲ ಸಂಸ್ಮರಣಾ ವರ್ಷಾಚರಣೆಯನ್ನು ಆಚರಿಸಲಾಯಿತು. ಕಾಂಜಂಗಾಡ್ನ ಕೋವಲ್ ಸ್ಟೋರಲ್ಲಿರುವ ಕೆ ಚಂದ್ರಶೇಖರ ಸ್ಮಾರಕ ಮಂದಿರದಲ್ಲಿ ಪುಷ್ಪ ನಮನ ಹಾಗೂ ಸಂಸ್ಮರಣಾ ಸಮ್ಮೇಳನ ಜರುಗಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಸರಳವಾಗಿ ನಡೆದಂತಹ ಕಾರ್ಯಕ್ರಮವನ್ನು ಎಲ್ಜೆಡಿ ರಾಷ್ಟ್ರೀಯ ಸಮಿತಿ ಸದಸ್ಯ ಖ್ಯಾತ ಸೋಷಿಯಲಿಸ್ಟ್ ನಾಯಕ ಎಂ ಕುಂಜಂಬಾಡಿ ಉದ್ಘಾಟಿಸಿ ಮಾತನಾಡಿದರು. ಕೃಷ್ಣ ಪನಂಗಾವ್ ಅಧ್ಯಕ್ಷತೆ ವಹಿಸಿದರು. ಎಂ ಕುಮಾರ್, ಯು ಕೆ ಜಯಪ್ರಕಾಶ್, ಪಿ ಬಿಜು, ಕೃಷ್ಣ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಅಜಾನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋವಿಡ್ ಲಾಕ್ಡೌನ್ನಿಂದಾಗಿ ದಿನನಿತ್ಯದ ಜೀವನ ಸಾಗಿಸಲು ಕಷ್ಟಕ್ಕೊಳಗಾಗಿರುವ ಮಂದಿಗೆ ರಾಮನಗರ ಪಾಲಿಯೇಟಿವ್ ಸೊಸೈಟಿಯ ಮುಂದಾಳತ್ವದಲ್ಲಿ ಆಹಾರ ಕಿಟ್ಗಳನ್ನು ನೀಡಲಾಯಿತು. ಪಂಚಾಯತ್ ಉಪಾಧ್ಯಕ್ಷ ಕೆ ಸಬೀಶ್ ಕಿಟ್ ವಿತರಣಾ ಕಾರ್ಯವನ್ನು ಉದ್ಘಾಟಿಸಿದರು. ಕೋವಿಡ್ ಸೋಂಕು ತೀವ್ರವಾಗಿ ಹರಡುತ್ತಿರುವುದರಿಂದ ಪ್ರತಿರೋಧ ಚಟುವಟಿಕೆ ಎಂಬ ನಿಟ್ಟಿನಲ್ಲಿ ಸರ್ಕಾರವು 2ನೇ ಲಾಕ್ಡೌನ್ ಅನ್ನು ಘೋಷಿಸಿತು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮನೆಗಳಲ್ಲಿ ಕಳೆಯಬೇಕಾದಂತಹ ಸ್ಥಿತಿ ಇದೆ. ಇದರಿಂದಾಗಿ ಹಲವರು ಆರ್ಥಿಕ ಸಂಕಷ್ಟಕ್ಕೊಳಗಾಗಿ ದಿನನಿತ್ಯದ ಜೀವನವನ್ನು ಸಾಗಿಸಲು ಸಹ ದುಸ್ತರ ಅನುಭವಿಸುತ್ತಿದ್ದಾರೆ. ಈ ರೀತಿ ಜೀವನ ಸಾಗಿಸಲು ಕಷ್ಟ ಅನುಭವಿಸುವವರಿಗೋಸ್ಕರ ರಾಮನಗರ್ ಪಾಲಿಯೇಟಿವ್ ಸೊಸೈಟಿಯ ಮುಂದಾಳತ್ವದಲ್ಲಿ ಆಹಾರ ಕಿಟ್ಗಳ ವಿತರಣಾ ಕಾರ್ಯ ನಡೆಯಿತು. ಕಿಟ್ಗಳಲ್ಲಿ ಅಕ್ಕಿ, ಸಕ್ಕರೆ, ಸಜ್ಜಿಗೆ, ವಿವಿಧ ಥರದ ತರಕಾರಿಗಳನ್ನು ಒಳಗೊಂಡಿವೆ. ಅಜ್ಜಾನೂರು ಪಂಚಾಯತ್ ಉಪಾಧ್ಯಕ್ಷ ಕೆ ಸಬೀಶ್ ಕಿಟ್ ವಿತರಣಾ ಕಾರ್ಯವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಮನಗರ್ ಪಾಲಿಯೇಟಿವ್ ಕೇರ್ ಸೊಸೈಟಿ ഇപ്പോൾ തുടങ്ങിയ ഒരു സൊസൈറ്റി ആണെങ്കിൽ പോലും ഇത്തരത്തിൽ ജനങ്ങളെ സഹായിക്കുന്നതിന് വേണ്ടി മുന്നോട്ട് വന്നിരിക്കുകയാണ്. ഈ പ്രദേശത്ത് ഏറ്റവും പാവപ്പെട്ട 30 ആളുകളെ കണ്ടെത്തി അവശ്യ സാധനങ്ങളുടെ കിറ്റാണ് ഇവിടെ വിതരണം ചെയ്യാൻ വേണ്ടി തീരുമാനിച്ചിട്ടുള്ളത്. രാംനഗർ പോളിയോട്ടിയോ സൊസൈറ്റി അധ്യക്ഷ അഡ്വക്കേറ്റ് പി വൈ അജയ്കുമാർ സ്വാഗത കാര്യ നിർവഹിച്ചു. രക്ഷാധികാരി സി ബാലകൃഷ്ണ അധ്യക്ഷത വഹിച്ചു. ಅಜ್ಜಾನೂರು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಟಿ ಬಿ ಪದ್ಮಿನಿ, ಆರ್ ದಿನೇಶ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕಾಂಜಂಗಾಡಿನ ಮೂಲಕಂಡ ಭಾಗಗಳಲ್ಲಿ ವಾರ್ಡ್ ಸದಸ್ಯೆ ಸಿಂಧು ಬಾಬು ಅವರಿಗೆ ಕೈಜೋಡಿಸಿ ಯೂತ್ ಕಾಂಗ್ರೆಸ್ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿದೆ. ಯೂತ್ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಆಹಾರ ಕಿಟ್ಗಳ ವಿತರಣಾ ಕಾರ್ಯವೂ ನಡೆಯಿತು. ವಾರ್ಡ್ ಸದಸ್ಯೆ ಸಿಂಧು ಬಾಬು ಜೊತೆ ತಾವು ಕೂಡ ಕೈಜೋಡಿಸುತ್ತೇವೆ ಎಂದು ಯೂತ್ ಕಾಂಗ್ರೆಸ್ ಸಾಮಾಜಿಕ ಸೇವೆಯಲ್ಲಿ ಭಾಗಿಯಾದರು. ಮೂಲಕಂಡದ ಕಾಟು ಕುಳಂಗರೆ ಭಾಗಗಳಲ್ಲಿ ಕೋವಿಡ್ ಪಾಸಿಟಿವ್ ಆಗಿ ಮನೆಯಲ್ಲಿ ಕಳೆಯುವವರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಲಾಯಿತು. ಇದರ ಉದ್ಘಾಟನಾ ಕಾರ್ಯವನ್ನು ಡಿಸಿಸಿ ಅಧ್ಯಕ್ಷ ಹಕೀಂ ಕುನೇಲ್ ನಿರ್ವಹಿಸಿ ಮಾತನಾಡಿದರು. ಒರುಪಾಡು ಆಳುಗಳು ಕಳೆದ ಕಾಲಗಳಲ್ಲಿ ಇತ್ತರ ಪ್ರವರ್ತನಗಳಲ್ಲಿ ಮಾರಿ ಪುದಿಯ ಒಂದು ತಲತ್ತಲೇಕ್ಕೆ ಹೋಗುವ ಸಮಯತ್ತು ಕಳೆದ ವರ್ಷತ್ತೇನೆಕಾಳೂ ಕೊರೆ ಕೂಡಿ ಊರ್ಜಸ್ವಲವಾಗಿ ಪ್ರವರ್ತನ ನಡೆಸುವನ್ ವೇಂಡಿ ಸಾಧಿಚು ಎನ್ನುವುದು ತನ್ನ ಪ್ರಿಯಪ್ಪಟ್ಟ ನೇತಾಕನ್ಮಾರಿವಡೆ ಸೂಚಿಪ್ಪಿಚ್ಚದುಪೋಲೆ ഗ്രാമ പഞ്ചായത്ത് മെമ്പർ അവരുടെ ഉത്തരവാദിത്വം എന്നുള്ള നിലയിൽ ഇതര രാഷ്ട്രീയ പ്രസ്ഥാനം മുമ്പിലോട്ട് വെക്കുന്ന പ്രതിരോധം അതിനെ അതിജീവിക്കുന്നതിന് വേണ്ടി ഓരോ വീടുകളും സന്ദർശിച്ചുകൊണ്ട് 38 കോവിഡ് ബാധിതർക്ക് ആദ്യഘട്ടമായി കിറ്റ് വിതരണം നടത്തുകയും വീണ്ടും ഇതിൻ്റെ രണ്ടാം ഘട്ടം എന്നുള്ള നിലയിൽ ഇന്ന് അവശത അനുഭവിക്കുന്നവരെ കണ്ടെത്തിക്കൊണ്ട് ഇത്തരത്തിലുള്ള പ്രവർത്തനങ്ങളുമായി മുന്നോട്ട് പോകാൻ വേണ്ടി തീരുമാനിച്ചു എന്ന് സന്തോഷകരമായ കാര്യം. കാര്യക്രമത്തിൽ ബ്ലോക്ക് പ്രധാന കാര്യദർശി ദിനേശ് അധ്യക്ഷത വഹിച്ചു. ಕಾಂಗ್ರೆಸ್ ಮಂಡಲಾಧ್ಯಕ್ಷ ಸತೀಶನ್ ಪರಕಾಟೀಲ್, ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಚಿತ್ತಾರಿ, ಯೂತ್ ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷ ರಾಹುಲ್ ರಾಮನಗರ್, ನಾರಾಯಣ ಮೂಲಕಂಡ, ಬ್ಲಾಕ್ ಪಂಚಾಯತ್ ಸದಸ್ಯೆ ಕಾರ್ತ್ಯಾಯಿನಿ ಮೊದಲಾದವರು ಮಾತನಾಡಿದರು. ಯೂತ್ ಕಾಂಗ್ರೆಸ್ ಮಂಡಲಾಧ್ಯಕ್ಷ ರಮೇಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ವಾರ್ಡ್ ಸದಸ್ಯೆ ಸಿಂಧು ಬಾಬು ಧನ್ಯವಾದ ಅರ್ಪಿಸಿದರು. ಅನೂಪ್, ಮಣಿಕುಮಾರ್, ಎಂ ಅಕ್ಬರ್ ಅಲಿ, ಹರಿಶ್ಚಂದ್ರ ಮೊದಲಾದವರು ಕಿಟ್ ವಿತರಣಾ ಕಾರ್ಯಕ್ಕೆ ಮುಂದಾಳತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಡಳಿತದ ವತಿಯಿಂದ ಜಿಲ್ಲೆಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ನಡೆಯಿತು ಸನ್ಮಾನ ಕಾರ್ಯ. ಜಿಲ್ಲಾ ಪಂಚಾಯತ್ ಕಾನ್ಫರೆನ್ಸ್ ಅಲ್ಲಿ ನಡೆದ ಕಾರ್ಯಕ್ರಮ, ಸಚಿವ ಅಹಮದ್ ದೇವರ್ ಕೋವಿಲ್ ಉದ್ಘಾಟನೆ.
ಎಟಿಎಂ ಕೇಂದ್ರಗಳಿಗೆ ಹಣ ಸಾಗಿಸುತ್ತಿದ್ದ ವಾಹನ ಬೈಕ್ಗೆ ಡಿಕ್ಕಿ. ಸ್ಥಳದಲ್ಲೇ ದುರಂತ ಅಂತ್ಯ ಕಂಡ ಬೈಕ್ ಸವಾರ. ಮಂಜೇಶ್ವರದ ಉದ್ಯಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯಿತು ದುರ್ಘಟನೆ. ಜಿಲ್ಲೆಯಲ್ಲಿ ಪ್ರಸ್ತುತ 30,685 ಮಂದಿ ನಿಗಾದಲ್ಲಿ, ಈವರೆಗೆ ಒಟ್ಟು 70,315 ಮಂದಿಗೆ ಕೋವಿಡ್ ಪಾಸಿಟಿವ್. ಬೆಲ್ ಇಎಂಎಲ್ ಕಂಪನಿಯನ್ನು ರಾಜ್ಯ ಸರ್ಕಾರ ಸ್ವಾಧೀನಪಡಿಸುವ ಪ್ರಕ್ರಿಯೆ ಚುರುಕುಗೊಳಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಶಾಸಕ ಎನ್ಎನ್ ಎಲ್ಲಿಕ್ಕನ್ನು ಲಿಖಿತ ಮನವಿ. ಕಂಪನಿಯನ್ನು ಪುನರ್ ನವೀಕರಿಸಿ ನೌಕರರು ಕಳೆದುಕೊಂಡ ಎಲ್ಲ ಸೌಲಭ್ಯಗಳನ್ನು ನೀಡಲು ಮನವಿಯಲ್ಲಿ ಉಲ್ಲೇಖ. ರಾಣಿಪುರ ಭಾಗಗಳಲ್ಲಿ ಕಾಡಾನೆ ಹಾವಳಿ ಮತ್ತೆ ಪ್ರತ್ಯಕ್ಷ. ಹಲವು ವರ್ಷಗಳಿಂದ ಆನೆಗಳ ದಾಂಧಲೆ ತಡೆಗಟ್ಟಲು ಅರಣ್ಯಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ ರೈತರು. ಬದುಕು ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲ ನಿನ್ನ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ಇದು ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.